ವಾಲ್ಮೀಕಿ ನಿಗಮ ಹಗರಣ ಏನಿದೆ, ಈ ಹಗರಣ ನಾಗೇಂದ್ರ ಜೊತೆ ಜೊತೆಗೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಜೊತೆಗೆ ಶಾಸಕ ಗದ್ದಲ್ಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ದದ್ದಲ್ ಅವರ ಮನೆ ಮೇಲೂ ಇಡಿ ದಾಳಿಯಾಗಿದೆ. ಈಗ ಇಡಿ ದಾಳಿಯಾದಂತ ಬೆನ್ನಲ್ಲೇ ದದ್ದಲ್ ಅಧ್ಯಕ್ಷ ಸ್ಥಾನಕ್ಕೆ ಕೂತು ಬಂದಿದೆ. ಅಧ್ಯಕ್ಷ ಸ್ಥಾನದಿಂದ ಬಸನಗೌಡ ದದ್ದಲ್ ತಲೆದಂಡ ಆಗಬಹುದು ಅಂತ ಹಾಗೆ ನೋಡಿದ್ರೆ ಈ ಹಿಂದೆನೆ ಆಗಬೇಕಾಗಿತ್ತು. ಆದ್ರೆ ಈಗ ಅಧಿವೇಶನ ಬರ್ತಾ ಇದೆ, ಅಧಿವೇಶನ ಆರಂಭಕ್ಕೂ ಮುನ್ನವೇ ದದ್ದಲ್ ರಾಜೀನಾಮೆ ಆಗತ್ತೆ ಅಂತ ಹೇಳಾಗ್ತಾ ಇದೆ. ಯಾಕಂದ್ರೆ ವಿಪಕ್ಷಗಳಿಗೆ ಉತ್ತರ ಕೊಡಬೇಕಾಗತ್ತೆ, ವಿಪಕ್ಷಗಳಿಗೆ ಶಾಸಕ ದದ್ದಲ್ ಅಸ್ತ್ರ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಆ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮೇಬಿ ಸಿಎಂ ದದ್ದಲ್ಗೆ ರಾಜೀನಾಮೆ ಕೊಡಿ ಅಂತ ಕೇಳೋ ಸಾಧ್ಯತೆ ಇದೆಯಂತೆ. ಈ ಹಗರಣ ಬೆಳಕಿಗೆ ಬಂದು ತಿಂಗಳಾನ್ಗಟ್ಲೆ ಆಗೋಗಿದೆ. ಇಲ್ಲಿ ತನಕ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರೆದಿದ್ದಾರೆ ದದ್ದಲ್. ಅವರ ಮೇಲೂ ಕೂಡ ಆರೋಪ ಕೇಳಬಂತು. ಅವರ ಪಿಎ ಪಂಪಣ್ಣ ಅವರಿಗೆ ನಾನೇ ತಗೊಂಡು ಹೋಗಿ 50 ಲಕ್ಷ ಕೊಟ್ಟೆ ಅಂತ ಎಂಡಿ ಪದ್ಮನಾಭೆ ಹೇಳಿಕೆ ಕೊಟ್ಟಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ. ಇಷ್ಟಾದ್ರೂ ಕೂಡ ಅವರ ಸ್ಥಾನಕ್ಕೆ ಏನೂ ಕೂತು ಬಂದಿಲ್ಲ. ಯಾಕೆ? ಒಂದು ಸಣ್ಣ ಆರೋಪ ಕೇಳಬಂದ್ರೂ ಕೂಡ ಪ್ರತಿಪಕ್ಷ ಸ್ಥಾನದಲ್ಲಿದ್ದವರು ಆಡಳಿತಾರೂಢ ಪಕ್ಷದಲ್ಲಿ ಇಂತಹ ಒಂದು ಬೆಳವಣಿಗೆಗಳಾದ್ರೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾರೆ. ಹೌದು, ಆದ್ರೆ ಇದು ಏನಾಗ್ತಾ ಇದೆ? ನಿಗಮದ ಅಧ್ಯಕ್ಷರು ದದ್ದಲ್ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕಾಗ ನೋಡಿದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ಈಗ ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಹೊರಟರೂ ಕೂಡ ಅದು ಯಾಕೆ? ಅಧಿವೇಶನ ಶುರುವಾಗ್ತಾ ಇದೆ, ಅಧಿವೇಶನದಲ್ಲಿ ಗದ್ದಲಕ್ಕೆ ಕಾರಣ ಆಗತ್ತೆ, ವಿಪಕ್ಷಗಳು ಪ್ರಶ್ನೆ ಮಾಡ್ತಾರೆ, ಮುಜುಗರ ಆಗತ್ತೆ ಆ ಕಾರಣಕ್ಕೆ, ಜೊತೆಗೆ ಇಡಿ ಎಂಟ್ರಿ ಕೊಟ್ಟಿದೆ, ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಕಾರಣಕ್ಕೆ ಈಗ ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಸಂಪರ್ಕದಲ್ಲಿದ್ದಾರೆ. ಆನಂದ, ದದ್ದಲ್ ಅವರ ವಿಚಾರ ಹೇಳೋದಾದ್ರೆ ಇಷ್ಟೊತ್ತಿಗಾಗಲೇ ರಾಜೀನಾಮೆ ಪಡ್ಕೋಬಿಡ್ಬೇಕಾಗಿತ್ತು, ಈಗ ಅಧಿವೇಶನ ಮುಂದೆ ಬರ್ತಾ ಇದೆ, ಇಡಿ ಎಂಟ್ರಿ ಆಗ್ತಾ ಇದೆ, ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ವಿಪಕ್ಷಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆನ? ಸ್ವತಃ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಕೋಟ್ಯಾಂತರ ರೂಪಾಯಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಮುಜುಗರ ಆಗ್ತಕ್ಕಂಥ ಎಲ್ಲ ಬೆಳವಣಿಗೆ ಕೂಡ ಆಗ್ತಾ ಇದೆ. ಒಂದು ಕಡೆ ಮಾಜಿ ಸಚಿವರಾಗಿರುವಂಥ ನಾಗೇಂದ್ರ ರಾಜೀನಾಮೆ ಕೊಟ್ಟು ಅವ್ರನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಇನ್ನೊಂದು ಕಡೆ ನಿಗಮದ ಅಧ್ಯಕ್ಷರಾಗಿರುವಂಥ ಬಸವರಾಜ್ ದದ್ದಲ್ ಅವರ ವಿರುದ್ಧ ಕೂಡ ಸಂಕಟ ಎದುರಾಗಿರ್ತಕ್ಕಂಥದ್ದು, ಯಾಕಂತಂದರೆ ಈ ಪ್ರಕರಣದಲ್ಲಿ ದದ್ದಲ್ ಅವರು ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಅವರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳ ಮಾತು ಕೂಡ ಕೇಳಿಬರ್ತಾ ಇದೆ. ಈಗಾಗಲೇ ಇಡಿ ಅಧಿಕಾರಿಗಳು ಎಲ್ಲ ಕಡೆ ದಾಳಿ ಮಾಡಿ ಪ್ರಕರಣ ಸಂಬಂಧಪಟ್ಟಾಗೆ ಅವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳು ಲಭ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಇಡೀ ಪ್ರಕರಣ ಆರ್ಥಿಕ ವಹಿವಾಟಿಗೆ ಸಂಬಂಧಪಟ್ಟಾಗೆ ಅಕ್ರಮ ಆಗಿರ್ತಕ್ಕಂಥ ಮೇಲ್ನೋಟೆ ಕಂಡು ಬರೆದಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ದದ್ದಲ್ ಅವರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಅಲ್ಲಗಳೆಯುವಂತಿಲ್ಲ. ಆ ಕಾರಣಕ್ಕಾಗಿ ಇದು ಇಡೀ ಸರ್ಕಾರಕ್ಕೆ ಮುಜುಗರ ತರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಿನ್ನೆಯಿಂದಲೂ ಕೂಡ ಇಡೀ ಪ್ರಕರಣ ಸಂಬಂಧಪಟ್ಟು ನಡೆದಿರುವಂಥ ಎಲ್ಲ ವಿದ್ಯಮಾನಗಳ ಬಗ್ಗೆಯೂ ಕೂಡ ಅವಲೋಕನ ಮಾಡಿ ಇವತ್ತು ಅಧಿಕೃತವಾಗಿ ದದ್ದಲ್ ಅವರಿಗೆ ರಾಜೀನಾಮೆ ನೀಡುವಂತೆ ಸೂಚನೆ ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತದೆ. ಯಾವುದೇ ಕ್ಷಣದಲ್ಲೂ ಕೂಡ ದದ್ದಲ್ ಅವರು ರಾಜೀನಾಮೆ ಆಗಬಹುದು ಅಂತಕ್ಕಂಥ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇರುವಂಥದ್ದು. ಯಾಕೆಂದರೆ ಈ ಪ್ರಕರಣ ಸಹಜವಾಗಿ ಸೋಮವಾರದಿಂದ ಆರಂಭಗೊಳ್ಳತಕ್ಕಂಥ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಪ್ರಸ್ತಾಪ ಆಗುವ ಸಾಧ್ಯತೆಗಳು ಇರುವಂಥ ಕಾರಣಕ್ಕಾಗಿ ಈ ಒಂದು ಮುಜುಗರ ತಪ್ಪಿಸಿಕೊಳ್ಬೇಕು, ನಾವು ತನಿಖೆಗೆ ಸಹಕಾರ ಮಾಡಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ದದ್ದಲ್ ಅವರ ರಾಜೀನಾಮೆಗೆ ತೆಗೆದುಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಯಾಕೆಂದರೆ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಮತ್ತು ಇಡಿ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಮತ್ತು ಪ್ರಮುಖವಾಗಿರ್ತಕ್ಕಂಥ ದಾಖಲೆಗಳು ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಇರುವಂಥ ಕಾರಣಕ್ಕಾಗಿ ಇಡೀ ಪ್ರಕರಣದಲ್ಲಿ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಸಹಜವಾದ ಕೆಲವೊಂದಷ್ಟು ಪ್ರಶ್ನೆಗಳು ಮೂಡುವಂತೆ ಆಗಿದೆ. ಆ ಕಾರಣಕ್ಕಾಗಿ ಇದನ್ನು ತಪ್ಪಿಸಿಕೊಳ್ಬೇಕು, ಪ್ರತಿಪಕ್ಷಗಳು ಕೂಡ ಈ ವಿಚಾರದಲ್ಲಿ ಹೋರಾಟ ಮಾಡಲಿಕ್ಕೆ ರೆಡಿ ಆಗ್ತಿರುವಂಥ ಕಾರಣಕ್ಕಾಗಿ ಸಿಕ್ಕ ಅವಕಾಶವನ್ನು ಬಳಕೆ ಮಾಡಿಕೊಂಡು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಕೈಗೊಂಡಿರುವಂಥ ಕಾರಣಕ್ಕಾಗಿ ದದ್ದಲ ರಾಜೀನಾಮೆಗೆ ಮುಖ್ಯಮಂತ್ರಿಗಳು ಯಾವುದೇ ಕ್ಷಣದಲ್ಲೂ ಸೂಚನೆ ಕೊಡಬಹುದು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ವಾಲ್ಮೀಕಿ ನಿಗಮದ ಈ 187 ಕೋಟಿ ಹಗರಣ ಏನಿದೆ, ಮತ್ತೊಂದು ರಹಸ್ಯ ಬಯಲಾಗ್ತಾ ಇದೆ. ಈ ಹಣ ಎಲ್ಲೆಲ್ಲಿ ಹೋಯ್ತು, ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಯಿತು? ಎಂಜಿ ರೋಡ್ನ ಯೂನಿಯನ್ ಬ್ಯಾಂಕ್ನಲ್ಲಿ ಒಂದು ಅಕ್ರಮವಾಗಿ ಖಾತೆ ಏನು ಓಪನ್ ಆಗತ್ತೆ, ಅಲ್ಲಿ ಬಿದ್ದಂಥ 187 ಕೋಟಿ ಹಣ, ಅದರಲ್ಲಿ ಒಂದಷ್ಟು ಹಣ ಹೈದರಾಬಾದಿಗೆ ಹೋಗುತ್ತೆ, ಅಲ್ಲಿಂದ ಒಂದಷ್ಟು ಕಂಪನಿಗಳಿಗೆ ಆ ಹಣವನ್ನು ಕಳಿಸಲಾಗತ್ತೆ. ಒಂದು 45 ಕೋಟಿ ಹಣ ಇದೆಯಲ್ಲ, ಅದು ಯಾವ್ಯಾವ ಕಂಪನಿಗಳಿಗೆ ಹೋಯ್ತು, ಅದರ ಜೊತೆಗೆ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿ ಏನಿದೆ, ಅಲ್ಲಿಂದ 200 ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ, ಯಾರ್ಯಾರ್ದೋ ಗೊತ್ತು ಗುರಿಯಿಂದ ಇರುವಂತಹ ಅಕೌಂಟ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.